ಅನೇಕ ವಿಧೆ ಸಾರದು ಹೇಳಪ್ಪ ಬುದ್ಧಿ ಯಾವನು ನೀನು? ನನ್ನ ಪರಿಚಯ ಇಲ್ವ? ನಾನಲ್ಲವೇ ನಿಮ್ಮ ವಾರ್ತೇಂದ್ರ ಕುಮಾರ. ವಾರ್ತೇಂದ್ರ ಕುಮಾರ್ ಅಂದ್ರೆ ಯಾವನ? ವಾರ್ತೆಯನ್ನು ಓದಿ ಹೇಳುವವ ನಾನೇ ಅಲ್ವಾ? ದ್ವಾರದಲ್ಲಿದ್ದವ? ಹೌದು. ಇನ್ನ ವೇಷ ಯಾಕೆ ಹೀಗೆ? ಅದು ಅಂದ್ರೆ ವಾರ್ತೆಯನ್ನು ಹೇಳುವವರೆಲ್ಲ ಹೀಗೆ ಇದ್ದಾರೆ, ಹಾಗೆ ನಾನು ಕೂಡ ಅದನ್ನೊಂದು ಅನುಕರಣೆ ಮಾಡಿದ್ದು. ಒಳ್ಳೇದು. ಹೌದು. ಏನು ವಿಶೇಷ? ವಿಶೇಷ ಉಂಟು. ವಾರ್ತೆ ಓದುವುದಕ್ಕೆ ಪ್ರಾರಂಭಿಸುವುದಲ್ಲ. ಹೇಳಪ್ಪ. ನಮಸ್ಕಾರ. ಅಂಗ ದೇಶದಲ್ಲಿ ಮಂಗನ ಕಾಯಿಲೆ ಬಂದಿದೆ. ವಂಗದೇಶದ ಅರಸುಗಳಿಗೆ ನಿದ್ದೆಯಲ್ಲಿ ಕಾಳಿಂಗ ಸರ್ಪ ಬಂದಿದೆ. ಕಾಂಬೋಜ ದೇಶದ ಅರಸರ ರಾಜಕುಮಾರಿಯಾದಂತಹ ಅಂಬುಜ ಪರಾರಿಯಾಗಿದ್ದಾಳೆ. ವಾರ್ತೆಗಳ ವಿವರ. ಅಂಗದೇಶದಲ್ಲಿ ಮಂಗನ ಕಾಯಿಲೆ ಬಂದು ಬಹಳಷ್ಟು ಸಮಸ್ಯೆಯಾಗಿದೆ. ವಂಗದೇಶದ ಅರಸರಿಗೆ ಕಾಳಿಂಗ ಸರ್ಪ ನಿದ್ದೆಯಲ್ಲಿ ಬಂದಿದೆ. ಬಹುಶಃ ಅವರ ಸಂಸಾರದವರು ಆಶ್ಲೇಷ ಬಲಿ ನಾಗಮಂಡಲ ಮಾಡಿಸಲಿಲ್ಲ ಎನ್ನುವುದು ನಮ್ಮ ವರದಿಗೆ ಸಿಕ್ಕಿದೆ. ಆಮೇಲೆ ಕಾಂಬೋಜ ದೇಶದ ಅರಸರ ಮಗಳಾದಂತಹ ಅಂಬುಜ ಯಾವನ ಜೊತೆಯಲ್ಲಿ ಪರಾರಿಯಾಗಿದ್ದಾಳೆ, ಬಹುಶಃ ಪ್ರೇಮ ಪ್ರಕರಣ ಕಾರಣ ಎಂಬುದು ನಮಗೆ ಸಿಕ್ಕಿದಂತಹ ಮಾಹಿತಿ. ಬಹಳಷ್ಟು ಸಂಗ್ರಹ ಮಾಡಿದ್ದಿ. ಈಗ ಜಾಹೀರಾತು. ಜಾಹೀರಾತಿನ ನಂತರ ವಾರ್ತೆಗಳು ಮುಂದುವರಿಯುತ್ತದೆ. ಜಾಹೀರಾತು ಪ್ರಾರಂಭಿಸುತ್ತೇನೆ. ನೊರೆಕಾಯಿಯಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನೊರೆಕಾಯಿ ಹೃದಯದ ಸೌಂದರ್ಯಕ್ಕೆ, ಆರೋಗ್ಯ ವರ್ಧನೆಗೆ, ತುರಿಕೆ ನಿಲ್ಲುವುದಕ್ಕೆ ನೊರೆಕಾಯಿ ಬಳಸಿರಿ. ಇನ್ನೊಂದು ಜಾಹೀರಾತು ಉಂಟು. ಯಾಕೆ ಎಲ್ಲ ಸರಿ, ಬಾಯಾರಿಕೆಗೆ ತಣ್ಣೀರು ಯಾಕೆ, ನೀರು ಮಜ್ಜಿಗೆ ಯಾಕೆ, ವಿಜಯನ್ನನ ಗೇರು ಬೀಜದ ರಸಾಯನ ಕುಡಿಯಿರಿ. ನಾನು ಸಣ್ಣವನಿದ್ದಾಗ ಅದನ್ನೇ ಕುಡಿತಾ ಇದ್ದೆ. ಹೌದಾ? ಈಗ ವಾರ್ತೆಗಳು ಮುಂದುವರಿಯುವುದು. ಮುಂದುವರಿಸು. ಕರ್ನಾಟಕ ದೇಶದಲ್ಲಿ ನಡೆದಂತಹ ಒಂದು ವಿಚಾರವನ್ನು, ಬಹಳ ಪ್ರಚಲಿತವಾದಂತಹ ವಿದ್ಯಮಾನವನ್ನು ನಾವೆಲ್ಲವರು ಆಲೋಚನೆ ಮಾಡಬೇಕಾಗಿದೆ. ಏನದು? ಕರ್ನಾಟಕದ ಧರ್ಮ ಸರಿಯಿಲ್ಲ. ಯಾವ ವಿಚಾರವಾಗಿ ಎನ್ನುವ ಹಾಗೆ ಆಲೋಚನೆ ಮಾಡಿದರೆ, ದೊರೆಗಳೇ, ಏನಪ್ಪ ಅವ ಸ್ತ್ರೀಲಂಪಟ. ಓಹೋ, ಹುಡುಗಿಯರ ವಿಷಯ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಹೌದೇ, ಭಯಂಕರ ಹೆಣ್ಣು ಹುಚ್ಚ. ಬಿಡಿ, ಕುಡಿತಾನೆ ಸ್ವಲ್ಪ ಅಲ್ಲ, ಮತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವುದೇ ಅದರಲ್ಲಿ. ಅಲ್ಲ, ನಿನಗೆ ಹೇಳಿದ್ಯಾರು? ನಾನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಬಂದದ್ದಲ್ಲ. ಅಲ್ಲಿವರೆಗೆ ನೀನು ಹೋಗಿದ್ಯಾ? ಕುಡಿಲಿಕ್ಕಲ್ಲ, ಸಹವಾಸ ಮಾಡಿದ್ಯಾ ಅಂತ. ಇಲ್ಲಪ್ಪ, ನನಗೆ ಕುಡಿದ್ರೆ ಆಗುದಿಲ್ಲ. ನನಗೆ ಸ್ವಲ್ಪ ಎಲ್ಲ ಕುಡಿದ್ರೆ ಆಗುದಿಲ್ಲ. ಮಾತ್ರ ಅಲ್ಲ, ಅವನಿಗೆ ಇಲ್ಲದ ಅಭ್ಯಾಸಗಳು ಯಾವುದೂ ಇಲ್ಲ. ಈ ವಿಚಾರವನ್ನು ನಿಮ್ಮಲ್ಲಿ ಹೇಳಿದ ಉದ್ದೇಶ ಏನು ಅಂತ ನೀವು ಕೇಳಿದ್ರೆ, ನಮಗೀಗ ವರ್ತಮಾನದಲ್ಲಿ ದಾಳಿ ಮಾಡುವುದಕ್ಕೆ ಸರಿಯಾದ ರಾಜ್ಯ ಅಂತ ಒಂದಿದ್ರೆ ಅದು ಕರ್ನಾಟಕ.